ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಮನೆಯಲ್ಲಿ ಅವ್ರಿಗೋಸ್ಕರ ಕಾಯ್ತಾ ಇರ್ತೀವಿ, ಕಾಳಜಿ ಬೇಡವಾ? ಅವ್ರ ಪಡಿಗವ್ರು ಹೋದ್ರೆ ಹೇಗೆ? ಅಲ್ಲ ಕಣೆ, ನಾವೆಲ್ಲ ನಿನ್ನೆಯಿಂದ ಟೆನ್ಷನ್ ಅಲ್ಲಿ ಇದ್ದೀವಿ. ಏನಾಯ್ತು ಅಂತ ಅವ್ನು ಫೋನ್ ಮಾಡಿ ಹೇಳಬಾರ್ದ? ಏನ್ ಕಷ್ಟ ಅವಳಿಗೆ? ಅತ್ತೆ, ಬಹುಶಃ ಸೇವಂತಿ ಡ್ರೈವ್ ಮಾಡ್ತಾ ಇದ್ದಾಳೆ ಅನ್ಸುತ್ತೆ, ಅದಕ್ಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ಏನೋಪ್ಪ, ಈ ಮನೇಲಿ ಒಬ್ರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಸಾರಿ ಸರ್, ಇವತ್ತು ಆಕ್ಚುಲಿ ಒಂದು ಹಿಯರಿಂಗ್ ಇತ್ತು, ಅದಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಕಮಾನ್ ಪ್ರಿಯಾ, ನಿನ್ನೆ ತಾನೇ ಮದುವೆ ಆಗಿದೆ, ಈಗ ನೀನು ಕೋರ್ಟಿಗೆ ಹೋಗು ಅಂತ ಹೇಳ್ತೀನಿ ನಾನು. ಇಷ್ಟು ವರ್ಷ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿದ್ದೀಯ, ಈಗ ಮತ್ತೆ ಕೋರ್ಟು ಕೇಸು ಅದನ್ನೆಲ್ಲ ಮರೆತು ಗಂಡನ ಜೊತೆ ಆರಾಮಾಗಿ ಸುತ್ತಾಡು, ಎಂಜಾಯ್ ಮಾಡು. ಅದೆಲ್ಲ ನನ್ನ ಹಣೆಯಲ್ಲಿ ಎಲ್ಲಿ ಬರೆದಿದೆ ಬಿಡಿ ಸರ್. ಏನಂದ? ಏನಿಲ್ಲ ಸರ್, ನೀವ್ ಹೇಳ್ದಾಗೆ ಮಾಡ್ತೀನಿ ಅಂದೆ. ಎಲ್ಲಿ ನಿನ್ನ ಗಂಡ? ಪಕ್ಕದಲ್ಲಿದ್ದಾನ? ಇದ್ರೆ ಕೂಡ ಮಾತಾಡ್ತೀನಿ. ಇಲ್ಲ ಸರ್, ಅವ್ರು ಆಚೆ ಏನೋ ಕೆಲ್ಸಕ್ಕೆ ಹೋಗಿದ್ದಾರೆ. ಮದುವೆ ಆದ ಮಾನ್ಯ ದಿನ ಆಚೆ ಹೋಗಿದ್ದಾನ? ವೆರಿ ಅನ್ರೊಮ್ಯಾಂಟಿಕ್ ಫೆಲೋ. ಅದ್ರ ಡೌಟೇ ಇಲ್ಲ, ಕರ್ಣ್ ಅಂತ ಅನ್ರೊಮ್ಯಾಂಟಿಕ್ ಫೆಲೋ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಿಯಾ, ಒಂದೇ ಒಂದು ದಿನ ಮನೇಲಿ ಇಲ್ದೆ ಹೋದ್ರು ಈ ಮನೆ ಬಣ ಬಣ ಅಂತಿದೆ. ಈ ಮನೆ, ಆಫೀಸ್, ಎಲ್ಲನೂ ಅಷ್ಟೇ. ಸಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನೀವು ನನಗೆ ಕೊಡ್ತಾ ಇರೋ ದೊಡ್ಡ ಕಾಂಪ್ಲಿಮೆಂಟು. ಆದಷ್ಟು ಬೇಗ ಮತ್ತೆ ಆಫೀಸಿಗೆ ಬರಕ್ಕೆ ಟ್ರೈ ಮಾಡ್ತೀನಿ ಸರ್. ಏ ಪ್ರಿಯಾ, ನೀನು ಕೋರ್ಟಿಗೆ ಬರಬೇಕು ಅಂತ ನಾನು ನಿನಗೆ ಪ್ರೆಷರ್ ಹಾಕ್ತಿಲ್ಲ, ಸುಮ್ಮನೆ ಫೋನ್ ಮಾಡಿದೆ. ಇಷ್ಟು ವರ್ಷ ನನ್ನ ಜೊತೆ ಇದ್ದಿಲ್ಲ, ಈಗಿಲ್ವಲ್ಲ, ಯಾಕೋ ಮನಸ್ಸಿಗೆ ಒಂಥರ ಅನಿಸ್ತಿದೆ, ಒಂಥರ ಫೀಲಿಂಗ್. ಮಗಳನ್ನ ಗಂಡನ ಮನೆ ಕಳಿಸಿದ ಮೇಲೆ ಅಪ್ಪನ ಮನಸ್ಸಿನಲ್ಲಿ ಎಲ್ಲ ಕಾಲಕಾಲಿ ಆಗಿರುತ್ತಲ್ಲ, ಆ ಥರ ಫೀಲಿಂಗ್ ಗೊತ್ತಿಲ್ಲ ಪ್ರಿಯ, ಯಾಕೋ ಬೆಳಗಿಂದನು ತುಂಬ ನೆನಪಾದೆ. ನಾನು ಅಷ್ಟೇ ಸರ್, ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಸರ್. ನನಗೆ ಗಂಡನ ಮನೆ ಬಿಟ್ರೆ ನನಗೆ ನನ್ನವರು ಅಂತ ಇರೋರು ನೀವು ಮಾತ್ರ. ಅನಾಥೆ ಆಗಿದ್ ನನ್ನ ಸ್ವಂತ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡ್ರಿ. ನೀನು ನನ್ನ ಸ್ವಂತ ಮಗಳ ತರ ಅಲ್ಲ, ಸ್ವಂತ ಮಗಳೇ ಸರ್. ಹೌದು ಪ್ರಿಯಾ, ನಾನು ನಿನಗೆ ಜನ್ಮ ಕೊಟ್ಟಿಲ್ಲ ಅನ್ನೋದು ಬಿಟ್ರೆ ನೀನು ನನ್ನ ಸ್ವಂತ ಮಗಳೇ. ಬೇರೆಯವ್ರ ಮನೆಗೆ ಸೊಸೆಯಾಗಿ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಾನು 10 ಸಾರಿ ಆದ್ರೂ ನನ್ನ ಮಗಳ ಮನೆಗೆ ಬಂದು ಹೋಗ್ತಿದ್ದೆ. ಅಯ್ಯೋ, ಅದಕ್ಕೇನ್ ಸರ್, ಇಲ್ಲಿಗೂ ಬನ್ನಿ, ಇದು ನನ್ನ ಗಂಡನ ಮನೆ, ಇಲ್ಲಿ ನನ್ನ ಯಾರು ಪ್ರಶ್ನೆ ಮಾಡಕ್ಕಾಗಲ್ಲ. ಬರ್ತೀನಮ್ಮ, ಸರಿಯಾದ ಸಮಯಕ್ಕೆ ಸರಿಯಾದ ಕಾರಣನ ಹಿಡ್ಕೊಂಡು ಬರ್ತೀನಿ. ಸರಿ ಸರ್. ಪ್ರಿಯಾ ನೋಡು, ಏನೇ ಆಗತ್ತೆ ಅಂದ್ರೂ ನನಗೆ ಫೋನ್ ಮಾಡು, ನನ್ನ ನೆರಳು ಯಾವತ್ತೂ ನಿನ್ನ ಹಿಂದೆ ಇದ್ದೇ ಇರುತ್ತೆ. ಓಕೆ? ಖಂಡಿತ ಸರ್. ಬಾಯ್ ಸರ್, ಟೇಕ್ ಕೇರ್. ಬಾಯ್ ಪುಟ್ಟ. ಎಪಿ ಅರ್ಜುನ್ ಪ್ರತಾಪ್ ಸಿಂಹ. ಅರ್ಜುನನ್ನ ಮಾತಾಡಿಸಿ ಅವನ್ ಮನ್ಸ್ ಬದಲಾಯಿಸಿ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೋದ್ಲು. ಆದ್ರೆ ನೋಡು, ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಒಂದ್ ಫೋನೂ ಮಾಡ್ಲಿಲ್ಲ. ನಾನು ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಆದ್ರೆ ಫೋನೇ ರಿಸೀವ್ ಮಾಡ್ತಿಲ್ಲ. ಪೂಜಾ, ನನ್ಗೆ ಯಾಕೋ ಗಾಬರಿ ಆಗ್ತಿದೆ, ಯಾವ್ದಕ್ಕೂ ಒಂದ್ ಹೆಜ್ಜೆ ಆಫೀಸ್ ವರ್ಗೂ ಹೋಗಿ ಬಂದ್ಬಿಡೋಣ, ಸ್ವಲ್ಪ ಸಮಾಧಾನ ಆಗುತ್ತೆ. ಸೇವಂತಿ, ಯಾಕೆ ಇಷ್ಟೊತ್ ಮಾಡ್ದೆ? ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಯಾಕೆ ರಿಸೀವ್ ಮಾಡ್ಲಿಲ್ಲ? ನೋಡು, ಇನ್ನೊಂದ್ಸಲ ಹೀಗೆಲ್ಲ ಮಾಡ್ಬೇಡ ನೀನು, ನಮ್ಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಳೋದೊಂದು ಬಾಕಿ ಇತ್ತು ಅಷ್ಟೇ. ಅತ್ತೆ ಸಾರಿ ಅತ್ತೆ,
ಅದು ಹೇಗಿದ್ರು ಮನೆಗೆ ಬರ್ತಿದ್ನಲ್ಲ ಅಂತ ರಿಸೀವ್ ಮಾಡ್ಲಿಲ್ಲ ಅಷ್ಟೇ. ಅಲ್ಲ ಅಕ್ಕ, ನೀವೊಬ್ರೇ ಬಂದಿದ್ದೀರಲ್ಲ, ಭಾವ ಇಲ್ಲಿ. ಸೇವಂತಿ, ಯಾಕಮ್ಮ ಅವನ್ ಕೋಪ ಇನ್ನೂ ಇಳಿದಿಲ್ವಂತ? ಇರು, ನಾನೇ ಅವನಿಗೆ ಫೋನ್ ಮಾಡಿ ದಬಾಯಿಸ್ತೀನಿ. ಅವನ್ ಮೊಬೈಲ್ಗೆ ಫೋನ್ ಮಾಡಿದ್ರೆ ಅವನು ಫೋನ್ನ ಪಿಕ್ ಮಾಡದೆ ಇರ್ಬೋದು. ಅವನ ಆಫೀಸ್ ಲ್ಯಾಂಡ್ಲೈನ್ಗೆ ಫೋನ್ ಮಾಡ್ತೀನಿ, ಆಗ ಅವನು ನನ್ನ ಜೊತೆ ಮಾತಾಡದೆ ಹೇಗಿರ್ತಾನೆ ನಾನು ನೋಡ್ತೀನಿ. ಅತ್ತೆ, ಅರ್ಜುನ್ ಸರ್ ಆಫೀಸಿಗೆ ಹೋಗಿಲ್ಲ. ಅಂದರೆ ಅವ್ರ ಆಫೀಸಲ್ಲೇ ಇರ್ತಾರೆ ಅಂತ ನಾವು ಎಲ್ಲ ರಿಲ್ಯಾಕ್ಸ್ ಆಗ್ಬಿಟ್ಟು, ಆದರೆ ಅವ್ರ ಆಫೀಸ್ಗೆ ಹೋಗೇ ಇಲ್ವಂತೆ ಅತ್ತೆ. ಹೌದಾ? ಮತ್ತೆ ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಫ್ರೆಂಡ್ಸ್ ಮನೆಗೇನಾದರೂ ಹೋಗಿರ್ಬೋದಾ? ಅವ್ರಿಗೆ ಕ್ಲೋಸ್ ಆಗಿರೋ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ವಿಚಾರಿಸ್ದೆ, ಅವರಲ್ಲೆಲ್ಲೂ ಹೋಗಿಲ್ಲ. ಎಲ್ಲಿ ಹೋಗಿದ್ದಾರಂತಲೇ ಗೊತ್ತಾಗ್ತಿಲ್ಲ. ಸೇವಂತಿ, ಇನ್ನೊಂದ್ಸಲ ಫೋನ್ ಮಾಡಿ ಕೇಳಬೇಕಾಗಿತ್ತು. ಅತ್ತೆ, ನಾನು ಅರ್ಜುನ್ ಸರ್ ಫೋನ್ಗೆ ತುಂಬ ಸಲ ಟ್ರೈ ಮಾಡಿದೆ, ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಇಲ್ಲ ಸೇವಂತಿ, ಇವಂದು ಯಾಕೋ ಅತಿ ಆಯಿತು. ಸೇವಂತಿ, ನಿನ್ನ ಪ್ರಿಯಾನ ಮನೆ ತುಂಬಿಸ್ಕೊಳ್ಳೋದು ಅವ್ನಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಿನಗೆ ಬುದ್ಧಿ ಕಲಿಸ್ಬೇಕು, ಇನ್ನು ಮುಂದೆ ಅವ್ನು ಹೇಳ್ದಾಗ ನೀನು ಕೇಳಬೇಕು ಅಂತ ಹೀಗೆಲ್ಲ ಮಾಡ್ತಾ ಇದ್ದಾನೆ ಅಂತ ಅನಿಸುತ್ತೆ. ದಡ್ಡ ಅಂದರೆ ದಡ್ಡ ಅವನು. ಅಲ್ಲ, ಫೋನ್ ಆನ್ ಇದ್ರೆ ಅವನ ಹತ್ರ ಮಾತಾಡಿ ಮನೆಗೆ ಕರ್ಸ್ಕೋಬಹುದಾಗಿತ್ತು. ಹೀಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರೆ ಏನ್ ಮಾಡೋಕ್ ಸಾಧ್ಯ ಅಲ್ವಾ? ಆದ್ರೂ ಅವ್ರು ಈ ಮಟ್ಟಕ್ಕೆ ಟೆನ್ಷನ್ ಕೊಡಬಾರ್ದಾಗಿತ್ತು ಅತ್ತೆ. ಇಲ್ಲ ಅಕ್ಕ, ನಿಮಗ್ ಯಾವ್ದ್ರಿಂದ ಟೆನ್ಷನ್ ಆದ್ರೂ ಅವ್ರ ಅದನ್ನ ಸಹಿಸ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಅವ್ರು ನಿಮಗ್ ಟೆನ್ಷನ್ ಕೊಡ್ತಾರ ಹೇಳಿ? ಹಾಗಾದ್ರೆ ಈಗ ಕೊಡ್ತಿರೋದೇನು ಟೆನ್ಷನ್ ಅಲ್ವಾ? ಅಕ್ಕ, ಅದು ಅವ್ರು ನೋವು ಕೊಡ್ತಿರೋ ರೀತಿ ಅಲ್ಲ. ಪ್ರಿಯಾನ ಮನೆಗೆ ತುಂಬಿಸ್ಕೊಂಡಿರೋದ್ರಿಂದ ಅವ್ರಿಗಾಗಿರೋ ನೋವನ್ನ ವ್ಯಕ್ತಪಡಿಸ್ತಾ ಇರೋದು. ಹಾಗೆ ಅಶ್ವಿನ್ ಕೂಡ ನನ್ನಿಂದ ಏನಾದ್ರು ಬೇಜಾರಾದ್ರೆ ಈ ತರನೇ ಫೋನ್ ಸ್ವಿಚ್ ಆಫ್ ಮಾಡ್ಕೋತಿದ್ದ. ಅರ್ಜುನ್ ಭಾವ ಅಶ್ವಿನ್ ಅಣ್ಣ ಅಲ್ವಾ, ಮೋಸ್ಟ್ಲಿ ಅವರು ಅದೇ ತರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೋದು. ಪೂಜಾ, ಅರ್ಜುನ ಮನೆ ಬಿಟ್ಟು ಒಂದಿನ ಆಯ್ತು, ಫೋನ್ ಚಾರ್ಜ್ ಖಾಲಿಯಾಗಿ ಫೋನ್ ಸ್ವಿಚ್ ಆಫ್ ಆಗಿರ್ಬೋದಲ್ವಾ? ಇರ್ಬೋದು, ಆದ್ರೂ ಅಕ್ಕ ನೀವು ಮಾಡಿದ ಸ್ವಲ್ಪನೂ ಸರಿಯಿಲ್ಲ. ಆ ಪ್ರಿಯಾ ಮನೆಯಿಂದ ಒದ್ದೋಡಿಸಿ ಎಲ್ಲ ವಿಚಾರನೂ ಕರ್ಣ ಅವ್ರಿಗೆ ಹೇಳಿದ್ರೆ ಇಷ್ಟೊತ್ತಿಗೆಲ್ಲ ಸರಿ ಹೋಗ್ತಿತ್ತು. ಪೂಜಾ, ನಮ್ ಸೇವಂತಿ ಎಲ್ರಿಗಿಂತ 100 ಹೆಜ್ಜೆ ಮುಂದೆನೆ ಯೋಚನೆ ಮಾಡ್ತಾಳೆ. ನೀನ್ ಅನ್ಕೊಂಡಾಗೆ ಎಲ್ಲಾನು ಸುಲಭನೇ ಆಗಿದ್ರೆ ಅವಳು ಯಾಕೆ ಪ್ರಿಯಾನ ಮನೆ ತುಂಬಿಸ್ಕೊಳ್ಳೋದಕ್ಕೆ ನಮ್ಮನ್ನೆಲ್ಲ ಒಪ್ಪಿಸ್ತಿದ್ಲು? ಇಂಥ ಆತಂಕದಲ್ಲಿ ಅವಳ್ಯಾಕೆ ಕಾಲ ಕಳಿತಿದ್ಲು? ಪೂಜಾ, ಇದೇ ಕೊನೆ. ಇನ್ಯಾವತ್ತು ಸೇವಂತಿಗೆ ಬುದ್ಧಿ ಹೇಳೋದಕ್ಕೆ ಹೋಗ್ಬೇಡ, ಯಾಕೆಂದ್ರೆ ಯಾವತ್ತು ಸೇವಂತಿ ಏನೇ ಮಾಡಿದ್ರು ಅದು ಸರಿಯಾಗೇ ಇರುತ್ತೆ. ಸಾರಿ ಅಕ್ಕ. ಯಾಕೆ ಸೇವಂತಿ? ಭಾವ ಬರ್ಲಿಲ್ವಾ? ಅವರು ಆಫೀಸಲ್ಲಿ ಇಲ್ವಾ? ಅಥವಾ ಅವರು ಊರಲ್ಲೇ ಇಲ್ವಾ? ಇಲ್ಲ,